Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಸಿಂಪಲ್ ಬೆಂಡೆಕಾಯಿ ಪಲ್ಯ, ಒಂದು ನೀರುಳ್ಳಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಅಂತ ರೆಸಿಪಿ ಜೊತೆ ಬಂದಿದ್ದೀನಿ. ನೋಡಿ, ಬಡಿಸೋದು ತೋರಿಸ್ತಾ ಇದ್ದೀನಿ. ಈಗ ಹಾಗೇನೇ ಯಾರು ಬೇಕಾದರೂ ಮಾಡ್ಬೋದು ಇದನ್ನು. ನೋಡಿ, ಇವಾಗ ಅದನ್ನು ಕಂಪ್ಲೀಟ್ ಆದಮೇಲೆ ಅದೇನ ಪ್ಲೇಟ್ನಲ್ಲೇ ಇರೋದನ್ನು ತೋರಿಸ್ತಾ ಇದ್ದೀನಿ, ಕಂಪ್ಲೀಟ್ ಆಗಿರೋದನ್ನು. ಬೆಂಡೆಕಾಯಿ ನಿಮಗೆ ಗೊತ್ತಲ್ವಾ ಎಷ್ಟು ಒಳ್ಳೆಯದು ಹೆಲ್ತಿಗೆ ಅಂತಂದ್ಬಿಟ್ಟು. ನೋಡಿ, ಎಲ್ಲ ಕಟ್ ಮಾಡಿರೋದನ್ನು ಬೆಂಡೆಕಾಯಿನ ಒಂದು ಬೌಲಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದರಲ್ಲಿ ತುಂಬ ಫೈಬರ್ ಇದೆ, ಫೊಲೇಟ್ ಇದೆ, ವಿಟಮಿನ್ ಸಿ, ಇ ಮತ್ತು ಕೆ ಇದೆ. ಇವಾಗ ನೋಡಿ, ಸಾಸಿವೆ, ಒಗ್ಗರಣೆಗೆ ಬೆಳ್ಳುಳ್ಳಿ, ನೀರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, ಹಾಗೇ ಇನ್ನು ಕರ್ಬೇವಿನ ಸೊಪ್ಪು, ಉಪ್ಪು, ಟರ್ಮರಿಕ್, ಅರಶಿನ ಮತ್ತು ಚಿಲ್ಲಿ ಫ್ಲೇಕ್ಸು, ಅಂದರೆ ಚಿಲ್ಲಿ ಫ್ಲೇಕ್ಸ್ ಗೊತ್ತಲ್ಲ ಅದು. ಹಾಗೇ ಇವಾಗ ಬೆಂಡೆಕಾಯಿನ ತುದಿ ಮತ್ತು ಬುಡ ಎರಡನ್ನೂ ಕಟ್ ಮಾಡಿಬಿಟ್ಟು, ನಾನು ಹೇಗೆ ಕಟ್ ಮಾಡಿ ದೊಡ್ಡ ದೊಡ್ಡದಾಗಿ ಸ್ವಲ್ಪ ಕಟ್ ಮಾಡಿದ್ದೀನಿ, ಯಾಕಂದರೆ ಎಲ್ಲ ಕರಗೋಗ್ಬಾರ್ದು ಅಂತ. ಇದರಲ್ಲಿ ಇದು ರಿಚ್ ಇನ್ ಕ್ಯಾಲ್ಶಿಯಮ್ಮು, ಕಾಪರು, ಐರನ್ನು, ಮೆಗ್ನೀಷಿಯಮ್ಮು, ಜಿಂಕು ಮತ್ತು ಫಾಸ್ಫರಸ್ಸು. ನಾನು ತೋರಿಸಿರೋ ಹಾಗೆ ಕಟ್ ಮಾಡಿ, ಯಾಕಂದರೆ ಕರಗೋಗ್ಬಾರ್ದು. ಇದು ಈ ವೆಜಿಟೇಬಲ್ನಲ್ಲಿ ಆನ್ ಇಟ್ಸ್ ಓನ್ ಕೊಲೆಸ್ಟ್ರಾಲ್ ಇಲ್ಲ, ಬಟ್ ಇದರಲ್ಲಿ ಪೆಕ್ಟಿನ್ ಅಂತ ಒಂದು ವಸ್ತು ಇದೆ, ಅದು ನಮಗೆ ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ, ಅದರಿಂದ ವೆಯ್ಟ್ ಲಾಸಿಗೆ ತುಂಬ ಒಳ್ಳೇದು. ನೋಡಿ, ಇವಾಗ ಕಟ್ ಮಾಡಿರೋ ಬೆಂಡೆನೆಲ್ಲ ಈ ಬೌಲಲ್ಲಿ ಹಾಕಿದ್ದೀನಿ. ಹಾಗೆ ಇವಾಗ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ, 1/6 ಟೀಸ್ಪೂನು ಅಥವಾ ಎಷ್ಟು ಅಷ್ಟು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಒಂದು 2-3 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು, ಅದಕ್ಕೆ ಮಾಯಿಸ್ಟ್ ಆಗಬೇಕಲ್ಲ ಅದಕ್ಕೆ, ಮತ್ತು ಅರಶಿನನೂ ತಾಗಬೇಕಲ್ಲ ಅದಕ್ಕೆ, ಚೆನ್ನಾಗಿ ಕೈ ಹಾಕಿಬಿಟ್ಟು ಅದರದ್ದು ರಸ ಬಿಟ್ಬಿಟ್ಟು ಮಾಯಿಸ್ಟ್ ಆಗೋ ಹಾಗೆ ಮಾಡಿ ಅದು ಚೆನ್ನಾಗಿ ಮಾಯಿಸ್ಟ್ ಆಗೋ ತನಕ ಹಾಕ್ಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡೋಕ್ಕಿಡಿ 1-10 ಮಿನಿಟ್ಸ್. ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ 2 ಟೇಬಲ್ಸ್ಪೂನ್ ಎಣ್ಣೆನ ಒಂದು ಪ್ಯಾನಲ್ಲಿ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಅದು ಕಾಯಿ ಎತ್ತಲು ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಈ ಪಲ್ಯ ಮಾತ್ರ ಔಟ್ ಆಫ್ ದ ವರ್ಲ್ಡ್ ತುಂಬ ಚೆನ್ನಾಗಾಗತ್ತೆ. ನೀರುಳ್ಳಿ ಬೆಳ್ಳುಳ್ಳಿ ಎರಡೂ ಒಗ್ಗರಣೆ ಇದೆ, ಅದರಿಂದ ತುಂಬಾ ಫೈನಾಗುತ್ತೆ. ಆಯ್ತಲ್ಲ, ಇದು ಕ್ರ್ಯಾಕಲ್ ಆಗ್ತಾ ಇದೆಯಲ್ಲ, ನೋಡ್ತಾ ಇದ್ದೀರಲ್ಲ. ಈಗ ಅದಕ್ಕೆ ನಾವು ಸಣ್ಣಗೆ ಕಟ್ ಮಾಡಿಟ್ಟಿದ್ದೀನಿ ಒಂದು 6-7 ಎಸಳು ಬೆಳ್ಳುಳ್ಳಿ, ಅದನ್ನು ಹಾಕ್ಕೊಳ್ಳಿ. ಅದು ಇವಾಗ ನೋಡಿ ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ ಅದಕ್ಕೆ 1/3 ಕಪ್ಪು ಸ್ಲೈಸ್ ಮಾಡಿರೋಂಥ ನೀರುಳ್ಳಿ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಆ ಎಣ್ಣೆಯಲ್ಲೇ ಹುರ್ಕೊಳ್ಳಿ. ಅದು ಟ್ರಾನ್ಸ್ಪರೆಂಟ್ ಆದರೆ ಸಾಕು, ತುಂಬ ಏನು ಹುರಿದು ಹೋಗಬೇಕಂತಿಲ್ಲ. ಈಗ ಅದಕ್ಕೆ ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ 2 ಹಾಕ್ಕೊಳ್ಳಿ, ಸಣ್ಣ ಕಟ್ ಮಾಡಿರೋದು. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಾಗತ್ತೆ ರೆಸಿಪಿ. ಬೇಳೆ ಜೊತೆ ಮತ್ತು ಅನ್ನದ ಜೊತೆಗೂ ಆಗುತ್ತೆ, ಚಪಾತಿಗೆ ರೊಟ್ಟಿಗೆ ಹಚ್ಚಲಿಕ್ಕೂ ಆಗುತ್ತೆ. ಚೆನ್ನಾಗಿ ಒಂದು ಸತಿ ಸ್ಟೀರ್ ಮಾಡ್ಕೊಳ್ಳಿ, ಮೆಣಸಿನ್ಕಾಯಿದ ಖಾರ ಎಲ್ಲ ಬಿಡಲಿ ಅದರಲ್ಲಿ. ಅದೇ ಮೆಣಸಿನ್ಕಾಯಿದ ಖಾರನೇ ಸಾಕಾಗುತ್ತೆ, ಯಾಕಂದರೆ ಮೆಣಸಿನ್ಕಾಯಿ ತುಂಬ ಖಾರ ಇದೆ, 2 ನಾನು ಹಾಕಿರೋದು. ಹಾಗೆ ಅದಕ್ಕೆ ನಾವು ಇವಾಗ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಕಟ್ ಮಾಡಿ ಬೆಂಡೆಕಾಯಿನ ಅರಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ. ಅದು ಒಂದು 300 ಗ್ರಾಮ್ಸ್ ಹತ್ತಿರ ಇದೆ, ಅಂದರೆ 1.5 ಕಪ್ ಇದೆ, ಕಪ್ ಮೆಜರ್ಮೆಂಟ್ನಲ್ಲಿ 1.5-2 ಕಪ್ ಇದೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಾಡ್ಕೊಂಬಿಟ್ಟು ಇವಾಗ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಆವಾಗ ನಾವು ಅದಕ್ಕೆ ಹಾಕಿದ್ದೀವಿ, ಸೊ ಇದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ. ಆಮೇಲೆ ಬೇಕಾದರೆ ಹಾಕ್ಕೊಬೋದು, ಹಾಗೆ ಚಿಲ್ಲಿ ಫ್ಲೇಕ್ಸ್ನೂ ಹಾಕ್ಕೊಂಬಿಡಿ. ಈ ಸಂದರ್ಭದಲ್ಲಿ ನೀವು ಬೇಕಾದರೆ ಮಾಲ್ಡಿವ್ ಫಿಶ್ ಹಾಕ್ಕೋಬೋದು, ನಾನು ಹಾಕಲಿಲ್ಲ. ಆ ಫಿಶ್ ಹಾಕಿದರೆ ಈ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಚಿಲ್ಲಿ ಫ್ಲೇಕ್ಸು ಎಲ್ಲನೂ ಸೇರಿ ಬರಲಿ. ಮತ್ತು ಇವಾಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 3-4 ನಿಮಿಷದ ತನಕ ಲೋ ಫ್ಲೇಮ್ನಲ್ಲಿ, 3-4 ಮಿನಿಟ್ಸ್ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ, ಲೋ ಫ್ಲೇಮಲ್ಲೇ ಮಾಡಿ. ಆವಾಗ ಚೆನ್ನಾಗಿ ಒಂಥರ ಕುಕ್ಕಾಗಿ ಬಂದ್ಬಿಡತ್ತೆ, ಯಾಕಂದರೆ ಇದು ಎಳೆಯದಲ್ವಾ, ತುಂಬ ಟೈಮು ತೊಗೊಳ್ಳಲ್ಲ. ಇವಾಗ ಅದನ್ನು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿ ಆಯಿತು ನಿಮಗೆ ಈಗ ರುಚಿಯಾದ ಬೆಂಡೆಕಾಯಿ ಸ್ಟಿರ್ ಫ್ರೈ. ಇದಕ್ಕೆ ನೀರು ಹಾಕೋದಿಲ್ಲ, ಏನಿಲ್ಲ ಅಲ್ವಾ, ಹಾಗೆ ಮಾಡೋದಲ್ವಾ, ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಾಗತ್ತೆ. ಇದ್ರದ್ದು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇನ್ನೂ ಕೆಲವು ಬೆಂಡೆ ರೆಸಿಪಿದು ಲಿಂಕ್ಸ್ ಹಾಕಿರ್ತೀನಿ, ದಯಮಾಡಿ ಚೆಕ್ ಮಾಡಿ. ನಮ್ಮ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಈ ಲಿಂಕ್ನ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.